ಇವತ್ತು ಏನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಸೌಮ್ಯ ಅಕ್ಕ ಬಗ್ಗೆ ಏನು ಅಪಪ್ರಚಾರ ಮಾಡ್ತಿದ್ದಾರೆ, ಅವರ ಬಗ್ಗೆ ಒಂದು ಏನು ಕೆಟ್ಟವಾದ ಕೆಟ್ಟ ಪದಗಳನ್ನ ಉಪಯೋಗಿಸಿ ಅವ್ರು ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ವಿರೋಧ ಪಕ್ಷದವರು ಅಷ್ಟು ಹೀನಾಯವಾಗಿ ಒಂದು ಹೆಣ್ಮಗಳನ್ನ ನಡೆಸ್ಕೊತಾ ಇದ್ದಾರೆ, ಅದರ ವಿರುದ್ಧ ಸೌಮ್ಯ ಅಕ್ಕನ ಪರವಾಗಿ ನಾವೆಲ್ಲರೂ ಇದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇಲ್ಲಿ ನಾವು ನಿಂತಿದ್ದೀವಿ. ಅಂದು ಅವರು ರೈತ ಚಳವಳಿಗೆ ಏನನ್ನು ಮಾತಾಡ್ತಾ ಇದ್ರು, ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ. ಅವ್ರು ಯಾವುದೇ ರೀತಿಯಾದ ಒಬ್ಬ ಟೆರರಿಸ್ಟ್ ಅಲ್ಲ, ಅವರೊಬ್ಬ ಜನಪ್ರತಿನಿಧಿ. ಜನಪ್ರತಿನಿಧಿನ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಅವರನ್ನು ತೀರಾ ಅಮಾನುಷವಾಗಿ ಅವರ ಮುಡಿಗೆ ಕೈ ಹಾಕಿ ಸಿರೆ ಕೈ ಹಾಕಿ ಎಳೆದಾಡಿ ಆ ರೀತಿ ಒಬ್ಬ ಜನಪ್ರತಿನಿಧಿನ ನಡೆಸ್ಕೊಂಡಾಗ ಅವರು ಆಬ್ವಿಯಸ್ಲಿ ಒಂದು ಇನ್ವಾಲಂಟ್ರಿ ಆ್ಯಕ್ಷನ್ ಏನಾಗುತ್ತೆ, ಹಿಂಗಷ್ಟೇ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯಾದ ಹಲ್ಲೆ ಮಾಡಿಲ್ಲ. ಅವರೇನು ರೌಡಿ ಟ್ಯಾಗ್ ಅಂತ ಏನು ಕಟ್ಟಿದ್ದಾರೆ ಅದು ಸೌಮ್ಯ ಹಾಕಂಗಲ್ಲ, ನಿಜವಾಗ್ಲೂ ಅಂತ ಕೆಲಸ ಮಾಡ್ತಿರೋರನ್ನ ತಲೆ ಮೇಲೆ ಕೂರಿಸಿ ನೆರೆಸೋ ಅಂತ ಬಿ ಜೆ ಪಿ ಸರ್ಕಾರ. ಈ ಒಳ್ಳೆ ಅಭಿವೃದ್ಧಿ ಕೆಲಸ 24 ಗಂಟೆಗಳ ಕಾಲ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡುವಂತ ಒಬ್ಬ ಜನನಾಯಕಿನ ಶಾಸಕಿನ ಒಬ್ಬ ರೌಡಿ ಅಂತ ಪದ ಯೂಸ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅದು ಬಹಳ ತಪ್ಪು. ಈಗ ಇಷ್ಟು ಕೆಟ್ಟ ಮಟ್ಟದ ರಾಜಕೀಯ ಬೇಡ, ವಿಚಾರಾಧಾರಿತ ರಾಜಕೀಯ ನಾವು ಮಾಡಲಿ ಅಂತ ನಾವು ಕೇಳ್ತೀವಿ.